ನೀವು ಬಾಯಿಯಿಂದ ಊದಿದಂತೆ ಈ ಚುಂಬಕದ ಪೆನ್ನನ್ನು ಬುಗುರೆ ರಭಸವಾಗಿ ತಿರುಗಿಸೋದು. ಲಂಬಕಕ್ಕೆ ಜೋತು ಬಿದ್ದಿರುವ ಪೆನ್ನಿನ ಸ್ಕೇಲ್ ತುದಿಯು ಒಂದು ನಯವಾದ ಬೇರಿಂಗ್ದಂತೆ ಕೆಲಸ ಮಾಡುವುದು. ಈ ಆಟಿಕೆಗಾಗಿ ಸ್ಟೀಲ್ ತುದಿಯಿರುವ ಪೆನ್ನು, ಚುಂಬಕ, ಗ್ಲೂ ಹಾಗೂ ಕಾಗದದ ಫ್ಯಾನು ಬೇಕಾಗುವು. ಗೆಳೆಯರೇ, ನನ್ನ ಹೆಸರು ಪ್ರಣವ. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹತ್ತಿರ ಸ್ಟೀಲ್ ತುದಿಯಿಂದ ಪೆನ್ ಇದೆ ಹಾಗೂ ಇದು ಚುಂಬಕ. ಇವೆರಡೂ ನನ್ನ ಶಾಲೆಯಲ್ಲಿದ್ದವು. ಚುಂಬಕವು ಪೆನ್ನಿಗೆ ಭದ್ರವಾಗಿ ಅಂಟಿಕೊಳ್ಳುವುದು ಎಂಬುದು ನನಗೆ ಗೊತ್ತಾಯಿತು. ಪೆನ್ನಿನ ಮುಚ್ಚಳಕ್ಕೆ ಒಂದು ಚುಂಬಕ ಅಂಟಿಸಿ ಪೆನ್ನನ್ನು ತುದಿಯನ್ನು ಅದಕ್ಕೆ ಸಮೀಪ ತಂದೆ. ಪೆನ್ನನ್ನು ತಿರುಗಿಸುವಾಗ ಅದು ರಭಸದಿಂದ ತಿರುಗತೊಡಗಿತು. ಈ ಆಟಿಗೆ ನನಗೆ ಬಹಳ ಸೇರಿತು. ಇದನ್ನು ಇನ್ನೊಮ್ಮೆ ನೋಡಿ. ಈ ಆಟಿಗೆ ಮಾಡಲು ಕೂಡ ನನಗೆ ಬಹಳ ಸಂತಸ ತಂದಿತು. ಇದು ಒಂದು ಚುಂಬಕ, ಮುಚ್ಚಳದ ಹಿಡಿಕೆಗೆ ಅಂಟಿಕೊಂಡಿದೆ. ಸ್ಟೀಲ್ ತುದಿಯ ಆಕಾರವನ್ನು ಆಕರ್ಷಿಸುತ್ತದೆ. ಈ ಮುಚ್ಚಳವನ್ನು ಎತ್ತಿ ಹಿಡಿದಾಗ ಪೆನ್ನು ತಿರುಗತೊಡಗುವುದು. ಸಾಕಷ್ಟು ವೇಳೆ ಅದು ತಿರುಗುವುದು. ನಾವು ಈಗ ಕಾಗದದ ಫ್ಯಾನನ್ನು ಮಾಡುವ. ಒಂದು ಚದುರಾಕಾರದ ಕಾಗದದ ತುಂಡಿನ ಮೇಲೆ ಆಕೃತಿ ಬರೆದಿದೆ. ಅದರ ಕರ್ಣರೇಷೆಗುಂಟ ಮಧ್ಯಬಿಂದುವರೆಗೆ ಕತ್ತರಿಸಿ ಅದನ್ನು ಮುಚ್ಚುವ ಹಾಗೆ ಮಡಿಸಿ. ಇವು ಫ್ಯಾನದ ಬ್ಲೇಡ್ದಂತೆ ಕಾಣುವು. ಇದಕ್ಕೆ ಮಧ್ಯದಲ್ಲಿ ಗ್ಲೂ ಹಚ್ಚಿ ಸ್ವಲ್ಪ ಸಮಯದ ನಂತರ ಪೆನ್ನಿನ ಕೆಳತುದಿಯನ್ನು ಇದಕ್ಕೆ ಅಂಟಿಸಿ. ಈಗ ಪೆನ್ನಿನ ತುದಿಯನ್ನು ಜೋತು ಬಿಡಿ. ಫ್ಯಾನದ ಮೇಲೆ ಊದಿದಾಗ ಅದು ಬುಗುರೆಯಂತೆ ರಭಸದಿಂದ ತಿರುಗತೊಡಗುವುದು. ಹೇಗಿದೆ ನಮ್ಮ ಈ ಬುಗುರೆ? ಇನ್ನೊಮ್ಮೆ ಇದನ್ನು ನೀವು ನೋಡಿ. ಬಾಯಿಯಿಂದ ಊದಿದಾಗ ಅದು ಸರಿಯಾಗಿ ತಿರುಗುವುದು. ಕೈ ಬಿಟ್ಟರೂ ಅದು ಕೆಳಗೆ ಬೀಳುವುದಿಲ್ಲ.